ನಮಸ್ಕಾರ ವೀಕ್ಷಕರೇ, ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಹೊಸಹಳ್ಳಿ. ಮಂಡ್ಯದಲ್ಲಿ ದಿನದಿಂದ ದಿನಕ್ಕೆ ಒಂದೊಂದು ಹೊಸ ಹೊಸ ಟ್ವಿಸ್ಟ್ಗಳು ಸಿಗ್ತಾ ಇದೆ. ಚುನಾವಣೆ ಹತ್ರ ಬಂದಂಗೆ ಟ್ವಿಸ್ಟ್ ಜಾಸ್ತಿ ಆಗ್ತಾ ಇದೆ ಮಂಡ್ಯ ರಾಜಕಾರಣದಲ್ಲಿ. ಏಕೆಂದ್ರೆ ಸಾಮಾನ್ಯವಾಗಿ ನಮ್ಗೆ ಹೇಗೆ ಅಂದ್ರೆ, ಮಂಡ್ಯವನ್ನ ಗೆದ್ರೆ ಇಂಡ್ಯಾದಲ್ಲಿ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅನ್ನೋ ಮಾತು ಕೂಡ ಇದೆ. ಯಾವ ಒಂದು ಮಂಡ್ಯವನ್ನು ಗೆಲ್ತಾರೋ ಅವ್ರ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ, ಮಂಡ್ಯ ಗೆದ್ರೆ ಇಂಡ್ಯಾವನ್ನೇ ಗೆದ್ದಂಗೆ, ಇಂತೆಲ್ಲ ಮಾತುಗಳನ್ನ ನಾವು ಕೇಳ್ತಾ ಬರ್ತೀವಿ. ಆದರೆ ಈ ಬಾರಿ ಅದೇ ಮಂಡ್ಯ ರಾಜಕಾರಣದಲ್ಲಿ ತುಂಬ ಟ್ವಿಸ್ಟ್ಗಳು ಸಿಗ್ತಾ ಇದೆ. ಕಾರಣ ಏನಂದ್ರೆ, ಮಂಡ್ಯ ಕಾಂಗ್ರೆಸ್ ಅಲ್ಲಿ ಇಷ್ಟು ದಿವಸ ಏನಿತ್ತು ಅಂದ್ರೆ, ಮಧು ಮಾದೇಗೌಡರು ಕ್ಯಾಂಡಿಡೇಟ್ ಆಗ್ತಾರೆ, ಚಲುವರಾಯಸ್ವಾಮಿ ಕಾಂಗ್ರೆಸ್ ಇಂದ ಕ್ಯಾಂಡಿಡೇಟ್ ಆಗ್ತಾರೆ, ಅಥವಾ ಚಲುವರಾಯಸ್ವಾಮಿ ಅವರ ಮಿಸ್ಸಸ್ ಕ್ಯಾಂಡಿಡೇಟ್ ಆಗ್ತಾರೆ. ಹೀಗೆ ಹಲವಾರು ಹೆಸರುಗಳು ಮುನ್ನೆಲೆಗೆ ಬರ್ತಾ ಇದ್ವು. ಆದ್ರೆ ಇವತ್ತೊಂದು ಹೊಸ ಟ್ವಿಸ್ಟ್ ಸಿಕ್ಕಿದೆ. ಏನಂತ ಅಂದ್ರೆ, ಮಧು ಮಾದೇಗೌಡರು ಬಂಡಾಯದ ಬಾವುಟವನ್ನ ಆರಿಸ್ತಾ ಇದ್ದಾರೆ, ಬಂಡಾಯವನ್ನು ಹೇಳ್ತಿದ್ದಾರೆ. ನೋಡಿ, ಅದರಲ್ಲಿ ಮಧು ಮಾದೇಗೌಡರು ಅಂತ ಹೇಳ್ತಾರೆ, ನಾನು ತಟಸ್ಥ. ಆಡಳಿತ ಪಕ್ಷದ ಒಬ್ಬ MLC ಹೇಳ್ತಾರೆ, ನಾನು ತಟಸ್ಥವಾಗಿರ್ತೇನೆ ಈ ಚುನಾವಣೆಯಲ್ಲಿ. ಈ ಚುನಾವಣೆಯಲ್ಲಿ ನಾನು ಕೆಲಸವನ್ನ ಮಾಡಲ್ಲ, ನಾನು ವಿರೋಧನೂ ಮಾಡಲ್ಲ, ನಾನು ಪರವಾಗೂ ಮಾಡಲ್ಲ, ಬದಲಾಗಿ ತಟಸ್ಥವಾಗಿರ್ತೀನಿ. ಈ ಒಂದು ಹೇಳಿಕೆಯನ್ನು ಮಧು ಮಾದೇಗೌಡರು ಕೊಡ್ಲಿಕ್ಕೆ ಕಾರಣ ಏನು? ಅಲ್ಲಿ ಏನಾಯ್ತು ಅವರಿಗೆ? ಕಳೆದ MLA ಚುನಾವಣೆಯಲ್ಲಿ ಎಲ್ಲ ಇಡೀ ಕಾಂಗ್ರೆಸ್, ಏನು ಟೋಟಲ್ ಮಂಡ್ಯ ಕಾಂಗ್ರೆಸ್ ಇತ್ತು, ಎಲ್ಲ ನಾಯಕರು ಒನ್ ಹ್ಯಾಂಡ್ ಆಗಿ ಕೆಲಸವನ್ನ ಮಾಡಿದ್ರು. ಯಾರೊಬ್ರು ಕೂಡ ಸಣ್ಣ ಭಿನ್ನ ಮತವನ್ನು ಆಡದೆ ಸರಾಗವಾಗಿ ಕೆಲಸವನ್ನ ಮಾಡಿದ್ರು. ಆದ್ರೆ ಇವತ್ತು ಮಧು ಮಾದೇಗೌಡರು MP ಚುನಾವಣೆ ಹತ್ರ ಬಂದಾಗ ಯಾಕೆ ಬಂಡಾಯದ ಬಾಟವನ್ನು ಆರಿಸ್ತಾವ್ರೆ? ಯಾಕೆ? ಇದಕ್ಕೆ ಕಾರಣ ಏನು? ಇಲ್ಲಿ ಎರಡು ವಿಚಾರಗಳು ಚರ್ಚೆ ಆಗ್ತಾವ್ರು ಹೇಳ್ತಾರೆ, ನನ್ನ ಕೆಲವೊಂದು ಇದಿದೆ ಅನುಮ ಗೊಂದಲಗಳಿದೆ ಅನುಮಾನ ಅಲ್ಲ ಸರಿ ಗೊಂದಲಗಳಿದೆ. ಆ ಗೊಂದಲಗಳು ಕ್ಲಿಯರ್ ಆದ ನಂತರ, ನಾನು ಏನ್ ಮಾಡಬೇಕು ಅಂತ ತೀರ್ಮಾನ ಮಾಡ್ತೀನಿ. ನಮ್ಮ ನಾಯಕರಾದ ಚಲುವರಾಯಸ್ವಾಮಿಯವರು ಹೇಳಿದ್ದಾರೆ, ಆದ ನಂತರ ನಾನು ಕೆಲಸವನ್ನ ಮಾಡ್ತೀನಿ. ಹಾಗಾದ್ರೆ ಏನ್ ಇವರ ಗೊಂದಲಗಳು? ಏನ್ ಗೊಂದಲ ಇದೆ ಮಂಡ್ಯದಲ್ಲಿ? ಏಕೆಂದ್ರೆ ಆಲ್ರೆಡಿ ಈಗ ಮಂಡ್ಯದಲ್ಲಿ ಒಬ್ರು ಮಿನಿಸ್ಟರ್ ಆಗಿದ್ದಾರೆ, ಮತ್ತೆ ಇನ್ನೊಬ್ಬರನ್ನ ಈಗ ನಿಗಮ ಮಂಡಳಿ ಚೇರ್ಮನ್ ಮಾಡಿದ್ದಾರೆ. ಇನ್ನೂ ಗೊಂದಲ ಏನಿದೆ? ಆಲ್ರೆಡಿ ಎಲ್ಲ ಗೆದ್ದಾಗಿದೆ. ಗೊಂದಲ ಏನಿರ್ಲಿಕ್ಕೆ ಕಾರಣ? ಯಾವ ಕಾರಣಕ್ಕೋಸ್ಕರ ಮಧು ಮಾದೇಗೌಡರು ಮಾತಾಡ್ತಾವ್ರೆ? ಏನಿದೆ ಅಲ್ಲಿ ವಿಚಾರ? ಎಲ್ಲವನ್ನ ನಿಮ್ಗೆ ಹೇಳ್ತಾ ಹೋಗ್ತೀನಿ ವೀಕ್ಷಕರೇ. ಅದಕ್ಕೂ ಮೊದಲು, ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ. ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಎಸ್ ವೀಕ್ಷಕರೇ, ನಾನು ಈ ಮೊದಲ ಒಂದು ನಮ್ಮ ಚಾನಲ್ ಪ್ರಸಾರ ಕೂಡ ಮಾಡಿತ್ತು, ನಾನು ಕೂಡ ಒಂದು ಇದರಲ್ಲಿ ಹೇಳಿದ್ದೆ ನಿಮಗೆ, ಈ ಸರಿ ಮಂಡ್ಯದಲ್ಲಿ JDSಗೆ ಹೆಚ್ಚಿನ ಅನುಕೂಲ ಇದೆ ಅಂತ. ಯಾಕೆ ಅಂತಂದ್ರೆ, ಕಾಂಗ್ರೆಸ್ಸಲ್ಲಿ ಬಂಡಾಯ ಆಗತ್ತೆ, ಶುರುವಾಗತ್ತೆ MP ಚುನಾವಣೆ ಹೊತ್ತಿಗೆ. ನಾನು ಅವತ್ತು ಕೂಡ ಹೇಳಿದ್ದೆ, ಕಾಂಗ್ರೆಸ್ಸಲ್ಲಿ ಬಂಡಾಯ ಆಗುತ್ತೆ, ಅವರವರೇ ಕಿತ್ತಾಡ್ತಾರೆ. ಸೊ ಹಾಗಾಗಿ ಇದು JDSಗೆ ಪ್ಲಸ್ ಆಗುವಂತೆ ಎಲ್ಲ ಸಾಧ್ಯತೆ ಇದೆ ಅಂತ ಈಗ ಅದೇ ಆಗ್ತಾ ಇದೆ. ಕಾರಣ ಏನಂದ್ರೆ, ಒಂದು ಮುಖ್ಯಮಂತ್ರಿ ವಿಚಾರ, ಮೊದಲನೇದು ಈಗ ಇದರಲ್ಲಿ ಯಾರು ಮುಖ್ಯಮಂತ್ರಿ ಆಗ್ತಾರೆ. ಈಗ ಆಲ್ರೆಡಿ ಸಿದ್ದರಾಮಯ್ಯ ಇದಾರಲ್ಲ, ಕುರ್ಚಿಯಲ್ಲಿ ಖಾಲಿ ಇಲ್ಲ ಮುಖ್ಯಮಂತ್ರಿ ಕುರ್ಚಿ ಅಂತ ಕೆಲವರು ಹೇಳ್ತಿದ್ದಾರೆ. ಇನ್ನು ಕೆಲವರು ಹೇಳ್ತಿದ್ದಾರೆ, ಇಲ್ಲ ಸಿದ್ದರಾಮಯ್ಯನವರು 5 ವರ್ಷ ಪರ್ಮನೆಂಟ್ ಮುಖ್ಯಮಂತ್ರಿ ಅಂತ ಹೇಳ್ತಿದ್ದಾರೆ. ಈ ಎಲ್ಲ ಗೊಂದಲಗಳ ನಡುವೆ ಚುನಾವಣೆಗೆ ಹೋದ್ರೆ ಮಂಡ್ಯದಲ್ಲಿ ಈ ಬಾರಿ ಜನ ಮತ ಕೊಡಲ್ಲ ಅಂತ ಅಂತಕ್ಕಂಥದ್ದು, ಅಥವಾ ಜನ ಇವರನ್ನ ರಿಫ್ಯೂಸ್ ಮಾಡ್ತಾರೆ ಅಂತಕ್ಕಂಥದ್ದು ಕಾಂಗ್ರೆಸ್ ನಾಯಕರುಗಳಿಗೆ ಗೊತ್ತಿದೆ. ಅದೇ ಗೊಂದಲಗಳಿಗೆ ತೆರೆ ಎಳಿಬೇಕು. ಗೊಂದಲ ಯಾವ್ದು ಹೇಳಿ? ಇದು ಗೊಂದಲ ಅಲ್ಲಿರ್ತಕ್ಕಂಥದ್ದು, ಬೇರೆ ಏನಲ್ಲ, ಇದು ಗೊಂದಲ. ಒಂದು ಮೊದಲನೇ ಗೊಂದಲ. ಎರಡನೇ ಗೊಂದಲ ಇನ್ನೂ ಒಂದಿದೆ, ಏನಂದ್ರೆ ಸುಮಲತಾ ಅವ್ರದ್ದು. ಸುಮಲತಾ ಪಕ್ಷಕ್ಕೆ ಬಂದ್ರೆ ಈಗಾಗಲೇ ಒಂದು ಬಣ ಸುಮಲತಾ ಪರವಾಗಿ ಕೆಲಸ ಮಾಡ್ತಾ ಇದೆ, ಸಿದ್ದರಾಮಯ್ಯ ಬಣ ಸುಮಲತಾ ಪರವಾಗಿ ಕೆಲಸ ಮಾಡ್ತಾ ಇದೆ. DKC ಅಂಡ್ ಟೀಮ್ ಅಂದ್ರೆ ಚಲುವರಾಯಸ್ವಾಮಿ ಇರ್ಬೋದು, ಮಂಡ್ಯದ ಎಲ್ಲ ನಾಯಕರು DKC ಟೀಮ್ ಅಲ್ಲಿ ಇದ್ದಾರೆ. ಹಾಗಾಗಿ DKSಗೆ ಸುಮಲತಾ ಬರೋದು ಇಷ್ಟ ಇಲ್ಲ. ಆ ಗೊಂದಲ ಕ್ಲಿಯರ್ ಆಗಬೇಕು. ಸುಮಲತಾ ಅವ್ರು ಬರ್ತಾರಾ, ಅಥವಾ ಇವರೇ ಯಾರಾದ್ರೂ ಒಬ್ರು ಕ್ಯಾಂಡಿಡೇಟ್ ಆಗ್ತಾರಾ, ಯಾರು ಬರ್ತಾರೆ ಅನ್ನೋದ್ರ ಮೇಲೆ ಇವರು ಗೊಂದಲಗಳು ಕ್ಲಿಯರ್ ಆದ ಕೆಲಸ ಮಾಡ್ತೀವಿ ಅನ್ನೋ ಒಂದು ಹೇಳಿಕೆಯನ್ನು ಮಧು ಮಾದೇಗೌಡರು ಕೊಟ್ಟಿದ್ದಾರೆ. ಮೊದಲನೇದು ಏನಂದ್ರೆ, ಕಳೆದ ಬಾರಿ MLA ಚುನಾವಣೆಯಲ್ಲಿ DKC ಅವರೇ ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ ಇವರೆಲ್ಲರೂ ಕೂಡ ಮತವನ್ನ ಕೇಳಿ
ಎಲ್ಲಿ ಒಕ್ಕಲಿಗರ ಮತಗಳಿದ್ವೋ ಎಲ್ಲ ಒಕ್ಕಲಿಗರ ಮತಗಳು, ಹೆಚ್ಚಿನ ಮತಗಳು, ಎಲ್ಲ ಅಂತಲ್ಲ ಹೆಚ್ಚಿನ ಮತಗಳು, ಬಹುತೇಕ ಮತಗಳು ಕಾಂಗ್ರೆಸ್ ಪರವಾಗಿ ಬಂದ್ವು. ಹಾಗಾಗಿ ಮಂಡ್ಯವನ್ನು ಒಂಥರ ವೈಟ್ ವಾಶ್ ಮಾಡಿದಾಗ ಮಾಡಿಬಿಟ್ರು, ಕೆ ಆರ್ ಪೇಟೆಯನ್ನು ಹೊರತುಪಡಿಸಿ ಇನ್ನೆಲ್ಲ ಕಡೆ ಕಾಂಗ್ರೆಸ್ ಶಾಸಕರು ಸುಲಭವಾಗಿ ಗೆದ್ದೋದು, ಸುಲಭವಾಗಿ ಗೆಲ್ಲಿಕ್ಕೆ ಕಾರಣ ಆಗಿತ್ತು. ಆದರೆ ಈಗೇನಾಗ್ತಾ ಇದೆ, ದಿನಕ್ಕೊಂದು ಹೇಳಿಕೆ ಬರ್ತಾ ಇದೆ. ಇವತ್ತು ಸಿದ್ದರಾಮಯ್ಯ ಅವರ ಸುಪುತ್ರ ರಾಕೇಶ್ ಸಿದ್ದರಾಮಯ್ಯ ಅವರು ಹೇಳ್ತಾರೆ, ಜಾಸ್ತಿ ಎಂ ಪಿ ಸೀಟ್ಗಳು ಗೆಲುವನ್ನು ಸಾಧಿಸಿದ್ರೆ, ಜಾಸ್ತಿ ಎಂ ಪಿಗಳನ್ನು ನಾವು ಗೆಲ್ಲಿಸಿ ಕಳಿಸಿದ್ರೆ ಸಿದ್ದರಾಮಯ್ಯ 5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ. ಹಾಗಾದರೆ 5 ಹೆಚ್ಚು ಗೆದ್ದರೆ ಸಿದ್ದರಾಮಯ್ಯ 5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ, ಕಡಿಮೆ ಗೆದ್ದರೆ ಆಗಲ್ಲ ಅಂತ. ಅದರ ಅರ್ಥ ಏನು, ಹೆಚ್ಚು ಮತವನ್ನು ಕೊಟ್ಟು ಹೆಚ್ಚು ಜನ ಎಂ ಪಿಗಳನ್ನು ಗೆಲ್ಲಿಸಿ ಕೇಂದ್ರಕ್ಕೆ ಕಳಿಸಿದ್ರೆ ಸಿದ್ದರಾಮಯ್ಯ 5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಅವರ ಮಗ ರಾಕೇಶ್ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನು ಕೊಡ್ತಾರೆ. ಹಾಗಾದರೆ ಅವರು 5 ವರ್ಷ ಮುಖ್ಯಮಂತ್ರಿ ಆಗಿರೋದ್ರೆ ಡಿ ಕೆ ಶಿ ಅವ್ರ ಕಥೆ ಏನು, ಡಿ ಕೆ ಶಿ ಪಾತ್ರ ಏನಿಲ್ಲಿ? ಆರಂಭದಲ್ಲಿ ಹೇಳಿದ್ರು 2.5 ವರ್ಷ ಅನಿಸಿಕೆ ಆಗಿದೆ, ಸಮಾನ ಫಸ್ಟ್ ಟರ್ಮಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ, ಸೆಕೆಂಡ್ ಟರ್ಮಲ್ಲಿ ಡಿ ಕೆ ಶಿ ಅವರು ಮುಖ್ಯಮಂತ್ರಿ ಅಂತ. ಬಟ್ ಇದನ್ನು ಯಾರು ಹೇಳಿದ್ರು, ಎಲ್ಲಿಂದ ಬಂತು, ಯಾರಿಗೂ ಗೊತ್ತಿಲ್ಲ. ಹೈಕಮಾಂಡು ನಮ್ಮ ಮುಂದೆ ಜನ ಮೀಡಿಯಾಗಳ ಮುಂದೆ ಬಂದು ಹೇಳಿಲ್ಲ, ಅಥವಾ ಸಿದ್ದರಾಮಯ್ಯನವರು ಹೇಳಿಕೆಯನ್ನು ಕೊಟ್ಟಿಲ್ಲ, ಹಾಗಾಗಿ ಡಿ ಕೆ ಶಿ ಅವರು ಹೇಳಿಕೆಯನ್ನು ಕೊಟ್ಟಿಲ್ಲ. ಆದರೆ ಈ ವಿಚಾರ ಚಾಲ್ತಿಯಲ್ಲಿದೆ, 2.5 ವರ್ಷ ಅವರು ಮುಖ್ಯಮಂತ್ರಿ, 2.5 ವರ್ಷ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಅಂತ. ಹಾಗಾದ್ರೆ ಇಲ್ಲಿ ಹೆಚ್ಚು ಸ್ಥಾನ ಗೆದ್ದು ಹೋದ್ರೆ ಮಾತ್ರ ಸಿದ್ದರಾಮಯ್ಯ ಅವರು ಮುಂದುವರಿತಾರೆ ಅಂತ ಕೊಟ್ಟಿರ್ತಕ್ಕಂಥ ಹೇಳಿಕೆ ಒಕ್ಕಲಿಗ ಸಮುದಾಯದ ನಾಯಕರಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದೆ. ಯಾಕೆಂದ್ರೆ ಈ ವಿಚಾರವನ್ನು ಇಟ್ಟುಕೊಂಡು ಹೋದಾಗ ಎಂ ಪಿ ಚುನಾವಣೆಗೆ ಹೋದ್ರೆ ಎಂ ಪಿ ಚುನಾವಣೆಯಲ್ಲಿ ಒಕ್ಕಲಿಗರು ಮತವನ್ನ ಕೊಡ್ತಾರಾ? ಹಾಗಾದ್ರೆ ಒಕ್ಕಲಿಗರು ವಿರೋಧವಾಗಿ ಮತವನ್ನು ಕೊಡಲ್ವಾ? ಕಾಂಗ್ರೆಸ್ ವಿರುದ್ಧವಾಗಿ ಮತವನ್ನು ಚಲಾಯಿಸಲ್ವಾ? ಕಡಿಮೆ ಸೋತರೆ ಡಿ ಕೆ ಸಿ ಅವರು ಮುಖ್ಯಮಂತ್ರಿ ಆಯ್ತಾರೆ ಅನ್ನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಂಗಾಗ್ಲಿಲ್ವಾ? ಇಂತಹ ಗೊಂದಲಗಳು ಬಗೆಹರಿಬೇಕು. ಜೊತೆಗೆ ಸುಮಲತಾ ಅವರು ಕಾಂಗ್ರೆಸ್ಸಿಗೆ ಬರ್ತಾರಾ ಇಲ್ವಾ? ಸುಮಲತಾ ಅವರು ಕಾಂಗ್ರೆಸ್ಸಿಗೆ ಬಂದರೆ ಯಾವ ಸ್ಥಾನಮಾನ ಕೊಡ್ತೀರಾ? ಒಂದು ವೇಳೆ ಅವ್ರನ್ನ ನೀವು ಕರ್ಕಬರೋದಾದ್ರೆ, ಕರ್ಕಬರೋದಾದ್ರೆ ಸುಮಲತಾ ಅವ್ರನ್ನ ಕರ್ಕೊಂಡ್ಬಂದು ಎಂ ಪಿ ಟಿಕೆಟ್ ಕೊಟ್ಟರೆ ನಾಯಕತ್ವವನ್ನು ಯಾರಿಗೆ ಕೊಡ್ತೀರಾ? ನಾಯಕತ್ವದ ಕಥೆ ಏನು? ಏಕೆಂದರೆ ಇದುವರೆಗೆ ಮಂಡ್ಯದಲ್ಲಿ 2 ಬಣ ಆಗಿರಲಿಲ್ಲ, ಮಂಡ್ಯದಲ್ಲಿ ಇದ್ದದ್ದೇ 1 ಬಣ. ಅವರು ಚಲುವರಾಯಸ್ವಾಮಿಯನ್ನು ತಮ್ಮ ನಾಯಕ ಅಂತ ಎಲ್ಲ ಕಾಂಗ್ರೆಸ್ ನಾಯಕರು, ಅಲ್ಲಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ನಾಯಕರು ಶಾಸಕರುಗಳು ಒಪ್ಕೊಂಡಿದ್ರು. ಪ್ರತಿಯೊಬ್ಬರು ಕೂಡ ಚಲುವರಾಯಸ್ವಾಮಿ ನಮ್ಮ ನಾಯಕರು, ನಮ್ಮ ಲೀಡರ್, ಅವ್ರು ಒಪ್ಕೊಂಡಾಗಿದೆ, ಎಲ್ಲರೂ ಕೂಡ ಒಪ್ಕೊಂಡಿದ್ದಾರೆ. ಆದರೆ ಈಗ ಸುಮಲತಾ ಬಂದ ಮೇಲೆ ಮತ್ತೊಂದು ಬಣ ಬರುತ್ತೆ, ಆ ಬಣ ಚಲುವರಾಯಸ್ವಾಮಿ ಅವ್ರನ್ನ ನಾಯಕ ಅಂತ ಒಪ್ಕೊಳ್ಳುತ್ತಾ, ಅಥವಾ ಅವರ ನಾಯಕತ್ವವನ್ನು ಆರಂಭಿಸುತ್ತಾ? ಅವ್ರದ್ದೇ ಒಂದು ಪವರ್ ಸೆಂಟರ್ ಸ್ಟಾರ್ಟ್ ಆಗುತ್ತೆ ಇಲ್ಲಿ. ಆ ಕಾರಣಕ್ಕೇನೆ ಸುಮಲತಾ ಅವ್ರನ್ನ ಅವತ್ತು ಕಾಂಗ್ರೆಸ್ಗೆ, ಅವರು ಅರ್ಜಿಯನ್ನು ಹಾಕುವ ಅಂತ ಹೋಗಿದ್ರು ಕೂಡ ಕಾಂಗ್ರೆಸ್ ಅವತ್ತು ಸೇರಿಸಿರಲಿಲ್ಲ. ಕಾಂಗ್ರೆಸ್ ಅವ್ರನ್ನ ವಿರೋಧಿಸಿತ್ತು, ಕಾಂಗ್ರೆಸ್ ಬರೋದನ್ನ ಇವರೆಲ್ಲ ವಿರೋಧಿಸಿ ನಿಲ್ಲಿಸಿದ್ರು. ಯಾಕೆಂದ್ರೆ ಸುಮಲತಾ ಅವರು ಸಿದ್ದರಾಮಯ್ಯ ಅವರ ಕ್ಯಾಂಡಿಡೇಟು, ಸುಮಲತಾ ಸಿದ್ದರಾಮಯ್ಯ ಜೊತೆ ಅತ್ಯುತ್ತಮವಾದಂಥ ಬಾಂಧವ್ಯವನ್ನು ಹೊಂದಿದ್ದಾರೆ. ಕಳೆದ ಬಾರಿ ಸುಮಲತಾ ಗೆಲುವಿನಲ್ಲಿ ಇಂಡೈರೆಕ್ಟ್ ಆಗಿ ಇದೇ ಸಿದ್ದರಾಮಯ್ಯ ಅವರ ಕೈ ಇತ್ತು ಅಂತ ಕೂಡ ಹಲವರು ಮಾತಾಡ್ತಾರೆ. ಸಿದ್ದರಾಮಯ್ಯ ಅವರ ಕೈ ಇತ್ತು, ಆ ಕಾರಣಕ್ಕೆ ಸುಮಲತಾ ಅವರು ಸುಲಭವಾಗಿ ಗೆದ್ದೋದ್ರು ಅಸೆಂಬ್ಲಿಯನ್ನು ಮಾಡಿದಲ್ಲಿ. ಹಾಗಾದ್ರೆ ಒಂದು ವೇಳೆ ಸುಮಲತಾ ಬಂದರೆ ಪವರ್ ಸೆಂಟರ್ ಚೇಂಜ್ ಆಗುತ್ತಾ? ಮಂಡ್ಯದಲ್ಲಿ 2 ಪವರ್ ಸೆಂಟರ್ ಆಗುತ್ತಾ? ಒಂದು ಚಲುವರಾಯಸ್ವಾಮಿ ಅವ್ರದ್ದು, ಮತ್ತೊಂದು ಸುಮಲತಂದು. ಹಾಗಾಗಿ ಇಲ್ಲಿ ಸುಮಲತಾ ಅವರನ್ನ ಕಾಂಗ್ರೆಸ್ ವಿರೋಧಿಸ್ತಾ ಇದೆಯಾ? ಇನ್ ಕೇಸ್ ಇದೆಲ್ಲ ಇವ್ರಿಗೆ ಅನ್ಕಂಡಂಗೆ ಆಗಿ ಸುಮಲತಾ ಕಾಂಗ್ರೆಸ್ಸಿಗೆ ಬರಲಿಲ್ಲ ಅಂದರೆ ಮಧುಮಾದೇಗೌಡ, ಚಲುವರಾಯಸ್ವಾಮಿ ಮತ್ತು XYZ ಕಾಂಗ್ರೆಸ್ಸಿಂದ ಕ್ಯಾಂಡಿಡೇಟ್ ಆಗ್ತಾರೆ. ಆಗ ಅನಿವಾರ್ಯವಾಗಿ ಸುಮಲತಾ ಚುನಾವಣೆ ಸ್ಪರ್ಧಿಸಿಯೇ ತೀರ್ತೇವೆ ಅಂತ ರೆಡಿಯಾಗಿದ್ದಾರೆ ಅವರು. ಅವ್ರ ಕೊನೆಯ ಪಕ್ಷ ನಮಗೆ ಇದರಲ್ಲಿ ಯಾವುದೇ ಪಕ್ಷದಿಂದ ಚಾನ್ಸ್ ಸಿಗದೇ ಇದ್ರೆ ನಾವು ಕಣದಲ್ಲೇ ತೀರ್ತೀವಿ, ಅದು ಇಂಡಿಪೆಂಡೆಂಟ್ ಆಗಿದ್ರೂ ಆಗ್ಬೋದು ಅಂತ. ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆಯನ್ನು ಮಾಡಲಿಕ್ಕೆ ಸುಮಲತಾ ಅವರು ರೆಡಿ ಇದ್ದಾರೆ. ಒಂದು ವೇಳೆ ಸುಮಲತಾ ಅವರು ಸ್ವತಂತ್ರವಾಗಿ ಸ್ಪರ್ಧಿಸಿದ್ರೆ ಮಧುಮಾದೇಗೌಡರು ಅಥವಾ XYZ ಕಾಂಗ್ರೆಸ್ಸಿಂದ ಸ್ಪರ್ಧೆಯನ್ನು ಮಾಡಿದರೆ JDSಯಿಂದ ಕುಮಾರಸ್ವಾಮಿ ಅಥವಾ ಪುಟ್ಟರಾಜು ಇವರು ಇಬ್ಬರಲ್ಲಿ ಯಾರೋ ಒಬ್ಬರು ಸ್ಪರ್ಧೆಯನ್ನು ಮಾಡಿದರೆ ಚುನಾವಣೆ ಏನಾಗ್ಬೋದು? ಏಕೆಂತಂದ್ರೆ ಈಗ ಕಾಂಗ್ರೆಸ್ಸಿಂದ ಸುಮಲತಾ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಲಿಲ್ಲ ಅಂದರೆ ಕಾಂಗ್ರೆಸ್ ಗೆಲ್ಲಲಿಕ್ಕೆ ಸಾಧ್ಯನಾ?
ಜೆಡಿಎಸ್ಗೆ ಸುಲಭ ಆಗಲ್ವಾ ತ್ರಿಕೋನ ಸ್ಪರ್ಧೆ ಆದ್ರೆ? ಯಾಕಂದ್ರೆ ಕಳೆದ ಬಾರಿ ಹೀಗೆ ಹೇಳ್ಬೋದು, ಸುಮಲತಾ ಕಳೆದ ಬಾರಿ ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡು ಗೆದ್ದವ್ರಿ ಅಂತ. ಅವತ್ತು ಸಂಪೂರ್ಣವಾಗಿ ಇವತ್ತು ಏನು ಕಾಂಗ್ರೆಸ್ ಒನ್ ಆ್ಯಂಡ್ ಟೀಮ್ ಹೇಳ್ತಾ ಇದ್ದೆ ನಾನು, ಆ ಎಲ್ಲ ಒನ್ ಆ್ಯಂಡ್ ಟೀಮ್ ಏನಿದೆ ಅದೆಲ್ಲವೂ ಕೂಡ ಸುಮಲತಾ ಅವರಿಗೆ, ಸುಮಲತಾ ಅವರ ಪರವಾಗಿ ಕೆಲಸವನ್ನ ಮಾಡಿತ್ತು. ಆದ್ರೆ ಇವತ್ತು ಆ ಕಾಂಗ್ರೆಸ್ ಸಂಪೂರ್ಣವಾಗಿ ಸುಮಲತಾ ಅವ್ರನ್ನ ಬೆಂಬಲಿಸಲ್ಲ, ಕಾಂಗ್ರೆಸ್ನ ಯಾವ ನಾಯಕರು ಅವ್ರನ್ನ ಬೆಂಬಲಿಸಲ್ಲ. ಎಲ್ಲರೂ ಕೂಡ ಅವ್ರದೇ ಕ್ಯಾಂಡಿಡೇಟ್ ಹಾಕಿದ್ರಿಂದ ಅವರೆಲ್ಲ ಒಂದಾಗಿದ್ದಾರೆ, ಒಟ್ಟಾಗಿ ಅವರು ಕೆಲಸವನ್ನ ಮಾಡ್ಕೊಳ್ತಾರೆ. ಇನ್ನ ಭಾರತೀಯ ಜನತಾ ಪಕ್ಷ ಅಂತ ಒಂದು ದೊಡ್ಡ ಬೆಂಬಲ ಭಾರತೀಯ ಜನತಾ ಪಕ್ಷಕ್ಕಲ್ಲಿ ಇಲ್ಲ, ಅಂತ ವೋಟರ್ಸ್ ಕೂಡ ಇಲ್ಲ. ಜನತಾ ಪಕ್ಷ ಚಿಹ್ನೆಗೆ ಓಟನ್ನು ಹಾಕಿ ಅವ್ರನ್ನ ಗೆಲ್ಲಿಸ್ಕೊಂಡು ಬರುವಷ್ಟು ಶಕ್ತಿ ಭಾರತೀಯ ಜನತಾ ಪಕ್ಷಕ್ಕಿಲ್ಲ. ಭಾರತೀಯ ಜನತಾ ಪಕ್ಷ ಅನಿವಾರ್ಯವಾಗಿ ಯಾರು ಜೆ ಡಿ ಎಸ್ ಕ್ಯಾಂಡಿಡೇಟ್ ಆಗ್ತಾರೋ ಅವ್ರನ್ನ ಬೆಂಬಲಿಸಲೇಬೇಕಾಗ್ತದೆ, ಯಾಕೆಂದ್ರೆ ಮೋದಿ ಪ್ರಧಾನಿ ಆಗಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು. ಅಲ್ಲಿ ಒಂದು ವೇಳೆ ಏನಾದ್ರು ಬೆಂಬಲಿಸಿದ್ರೆ ಸುಮಲತಾವ್ರನ್ನ, ಅಂದ್ರೆ KR ಪೇಟೆಯ ನಾರಾಯಣಗೌಡರು ಮಾತ್ರ ಅವ್ರನ್ನ ಬೆಂಬಲಿಸಬಹುದು. ಅದನ್ನು ಬಿಟ್ಟರೆ ಇನ್ಯಾರು ಕೂಡ ಸುಮಲತಾಗೆ ಬೆಂಬಲವನ್ನು ಕೊಡಲ್ಲ. ಕಳೆದ ಬಾರಿ ಸುಮಲತಾ ಅವರಿಗೆ ಅಂಬರೀಷ್ ಅವರ ಏನು ಅನುಕಂಪ ಇತ್ತು, ಅಂಬರೀಷ್ ಅವರು ಮರಣ ಹೊಂದಿದಂತ ಅನುಕಂಪ ಇತ್ತು, ಹಾಗಾಗಿ ಸುಮಲತಾ ಅವರು ಸುಲಭವಾಗಿ ಗೆಲುವನ್ನು ಸಾಧಿಸಿದ್ರು. ಈ ಬಾರಿ ಒಂದು ಅನುಕಂಪ ಇಲ್ಲ. ಎರಡನೇದೇನಂತ ಅಂದ್ರೆ ಕಾಂಗ್ರೆಸ್ ಅವರಿಗೆ ಬೆಂಬಲವನ್ನು ಕೊಡ್ತಾ ಇಲ್ಲ, ಕಾಂಗ್ರೆಸ್ ಅವರಿಗೆ ಬೆಂಬಲವನ್ನು ಕೊಡ ಇನ್ ಕೇಸ್ ಅವ್ರು ಕಾಂಗ್ರೆಸ್ ಬಿಟ್ಟು ನಿಂತಿದ್ದೆ ಆದ್ರೆ ಅವರಿಗೆ ತೀರಾ ಅವರ ಕಳೆದ ಬಾರಿ ಬಂದ ಓಟಲ್ಲಿ 50% ವೋಟ್ ಡಿಕ್ರೀಸ್ ಆಗ್ತವೆ, ಬೇರೆ ಬೇರೆ ಕಡೆ ಬೈಫರ್ಕೇಟ್ ಆಗ್ತವೆ. ಬಂದ್ರೆ ಭಾರತೀಯ ಜನತಾ ಪಕ್ಷದ ಸ್ವಲ್ಪ ಮತಗಳು, ಅಂದ್ರೆ ಅದು KR ಪೇಟೆಯಲ್ಲಿ ನಾರಾಯಣಗೌಡರು ಬೆಂಬಲಿತರು ಮಾತ್ರ ಅವ್ರನ್ನ ಬೆಂಬಲಿಸಿ ಮತವನ್ನು ಹಾಕ್ಬಹುದು. ಇನ್ನ ಉಳಿದಂತೆ ಸುಮಲತಾ ಅವರಿಗೆ ಅಷ್ಟು ದೊಡ್ಡ ಬೆಂಬಲ ಸಿಗೋದು ನನಗೆ ಯಾಕೋ ಅನುಮಾನ. ಯಾಕೆಂತಂದ್ರೆ ಕಾಂಗ್ರೆಸ್ ಇಂದ ನಿಂತರೆ ಸುಮಲತಾ ಕೂಡ ಅಂತ ಒಂದು ದೊಡ್ಡ ಸ್ಪರ್ಧೆಯನ್ನು ಓಡ್ಲಿಕ್ಕೆ ಆಗಲ್ಲ JDSಗೆ. ಕಾಂಗ್ರೆಸ್ ಕ್ಯಾಂಡಿಡೇಟ್ ಆದ್ರೆ ಕಾಂಗ್ರೆಸ್ ಬಿ ಫಾರ್ಮ್ ಇಂದ ಸ್ಪರ್ಧಿಸಿದ್ರೆ ಸುಮಲತಾ ಪ್ಲಸ್ ಕಾಂಗ್ರೆಸ್ ಎರಡೂ ಸೇರಿದ್ರೆ, ಎರಡೂ ಶಕ್ತಿಗಳು ಸೇರಿದ್ರೆ ಅಲ್ಲಿ ಚುನಾವಣೆ ಏನೋ ಒಂದು ತಾರಕಕ್ಕೆ ಹೋಗಿ ನಿಲ್ಲಿಸಬಹುದು. ಆದರೆ ಸುಮಲತಾ ಅವರು ನೇರವಾಗಿ ಸ್ಪರ್ಧೆಯನ್ನ ಮಾಡಿ ಸ್ವತಂತ್ರ ಸ್ಪರ್ಧೆಯನ್ನ ಮಾಡಿದ್ರೆ ಕಳೆದ ಬಾರಿ ಗೆದ್ದಷ್ಟು ಸುಲಭ ಇಲ್ಲ. ಯಾಕೆಂದ್ರೆ ಸ್ವತಃ ಅಂಬರೀಷ್ ಅವ್ರನ್ನೇ ಸೋಲಿಸಿದೆ ಮಂಡ್ಯದಲ್ಲಿ, ಅಂಬರೀಷ್ ಅವರೇ ಸೋತಿದ್ದಾರೆ ಶ್ರೀರಂಗಪಟ್ಟಣದಲ್ಲಿ, ಶಾಸಕ ಶ್ರೀರಂಗಪಟ್ಟಣದಲ್ಲಿ ನಿಂತ್ಕೊಂಡು ಸೋತರು, ಶ್ರೀರಂಗಪಟ್ಟಣದಲ್ಲಿ ಅಂಬರೀಷ್ ಅವರು ಸೋತಿದ್ದಾರೆ ನಿಂತ್ಕೊಂಡು. ಅಂಥದ್ರಲ್ಲಿ ಸುಮಲತಾ ಅವ್ರನ್ನ ಬೆಂಬಲಿಸ್ತಾರೆ, ಸುಮಲತಾ ಅವ್ರನ್ನ ಅಷ್ಟೊಂದು ಪ್ರಮಾಣದಲ್ಲಿ ಜನ ಎತ್ತಾರೆ ಅನ್ನೋದು ನನಗೆ ಹೇಳಲಿಕ್ಕೆ ನಂಬಲಿಕ್ಕೆ ಆಗದೇ ಇರತಕ್ಕಂಥ ವಿಚಾರ. ಹಾಗಂತೇಳಿ ಸುಮಲತಾ ಸೋತ್ ಬಿಡ್ತಾರೆ, ಸುಮಲತಾ ಸ್ಟ್ರೆಂತ್ ಇಲ್ಲ ಅಂತ ನಾನು ಹೇಳ್ತಿಲ್ಲ, ಆದರೆ ಸುಮಲತನ ಸ್ಟ್ರೆಂತ್ ಬೈಫರ್ಕೇಟ್ ಆಗ್ತದೆ, ಬೈಫರ್ಕೇಟ್ ಆಗಲಾಗಿ ಇದು JDSಗೆ ಸಹಕಾರಿ ಆಗ್ತದೆ. ಇದು ನಾನು ಅವತ್ತಿಂದ ಹೇಳ್ಕೊಂಡು ಬರ್ತಿರ್ತಕ್ಕಂಥ ವಿಚಾರ. ಒಂದು ವೇಳೆ ಸುಮಲತಾ ಅವರು ಕಾಂಗ್ರೆಸ್ ಬಿ ಫಾರ್ಮ್ ಮಾಡಿ ನಿಂತರೂ ಕೂಡ ಸಮಸ್ಯೆ ಆಗ್ತದೆ. ಕಾರಣ ಏನಂದ್ರೆ ಅವ್ರು ಕಾಂಗ್ರೆಸ್ ಅಲ್ಲಿ ನಿಂತರೂ ಕೂಡ ಕಳೆದ ಬಾರಿ ಅವರಿಗೆ ವ್ಯಕ್ತವಾದಂತ ಒಲವು ವ್ಯಕ್ತ ಆಗಲ್ಲ. ಕಾರಣ ಏನಂದ್ರೆ ಕಾಂಗ್ರೆಸ್ನ ಎಲ್ಲ ನಾಯಕರು ಅವ್ರಿಗೆ ಸಪೋರ್ಟ್ ಮಾಡಲ್ಲ. ಈಗಾಗಲೇ ಇವತ್ತು ಹೇಳಿದ್ದಾರೆ ಮಧುಮಾದೇಗೌಡರು, ನಾನು ಯಾರಾದ್ರೂ ಬರಲಿ, ಯಾರಾದ್ರೂ ಕ್ಯಾಂಡಿಡೇಟ್ ಆಗಲಿ, ನಾನು ತಟಸ್ಥ ಆಗೋಣ ಅಂತಿದ್ದೀನಪ್ಪ, ಇನ್ನು ಚುನಾವಣೆ ಯಾರು ಇದಾಗಿಲ್ಲ, ಯಾರು ನಾಮಿನೇಷನ್ ಮಾಡಿಲ್ಲ ಅಥವಾ ಯಾರಿಗೂ ಟಿಕೆಟ್ ಇಂಥವ್ರಿಗೆ ಕನ್ಫರ್ಮ್ ಆಗಿಲ್ಲ. ಈಗಾಗಲೇ ಮಧುಮಾದೇಗೌಡರು ತಟಸ್ಥವಾಗ್ತಕ್ಕಂಥ ಮಾತುಗಳನ್ನ ಆಡ್ತಿದ್ದಾರೆ. ಚಲುವರಾಯಸ್ವಾಮಿ ಟೀಮ್ ಏನಿದೆ ಆ ಟೀಮ್ ಬ್ಯಾಕಲ್ಲಿ ಸುಮಲತಾ ಅವ್ರಿಗೆ ಫೈರ್ ಮಾಡೋದು ಗ್ಯಾರಂಟಿ, ಬ್ಯಾಕಲ್ಲಿ ಸುಮಲತಾ ಫೈರ್ ಮಾಡುತ್ತೆ. ಹಾಗಾಗಿ ಮಂಡಿ ಬಂಡಾಯವನ್ನು ಸರಿಪಡಿಸ್ಲಿಲ್ಲ ಆದರೆ, ಈ ಬಂಡಾಯವನ್ನು ಸರಿಪಡಿಸಿ ಒಂದು ವೇಳೆ ಸುಮಲತಾ ಅವ್ರನ್ನ ಕರ್ಕಬರೋದಾದ್ರೆ ಕಾಂಗ್ರೆಸ್ ಮೊದಲು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನು ಅಂತಂದರೆ, ಎಲ್ಲ ಕಾಂಗ್ರೆಸ್ ನಾಯಕರನ್ನ ಸೇರಿಸಿ ಗೊಂದಲಗಳಿಗೆ ತೆರೆ ಎಳೆದು ನಂತರ ಸುಮಲತಾ ಅವ್ರನ್ನ ಕರ್ಕೊಂಡು ಬರಲಿಲ್ಲ ಅಂದರೆ ನಿಜವಾಗಲೂ ಇದು ಕಾಂಗ್ರೆಸ್ಗೆ ಹೊಡೆತ ಬೀಳ್ತಕ್ಕಂಥ ಚಾನ್ಸಸ್ ಇದೆ. ಜೊತೆಗೆ ಇನ್ನೊಂದು ಏನಂತಂದ್ರೆ, DKC ಅವರು ಕೂಡ ಈ ಒಂದು ವಿಚಾರದಲ್ಲಿ ಸುಮಲತಾ ಅವ್ರನ್ನ ಬೆಂಬಲಿಸ್ತಿಲ್ಲ. DKC ಅವರು ಕೂಡ ಸುಮಲತಾ ಅವ್ರು ಬರಲಿ ಅನ್ನೋ ಒಂದು ಇದರಲ್ಲಿಲ್ಲ. DKC ಕೂಡ ಚಲುವರಾಯಸ್ವಾಮಿ ಅವರ ಬೆಂಬಲಕ್ಕೆ ನಿಂತಿದ್ದಾರೆ. ಆದರೆ ಸಿದ್ದರಾಮಯ್ಯ ಅವರಿಗೆ ಮಾತ್ರ ಸುಮಲತಾ ಬಂದರೆ ನಾವಲ್ಲಿ ಗೆಲ್ತೀವಿ, ಸುಮಲತಾ ಅವರು ನಮ್ಮ ಇದಕ್ಕೆ ಸೇರ್ಕೊಳ್ಳಿ ಕಾಂಗ್ರೆಸ್ಗೆ, ಸುಮಲತಾ ಕಾಂಗ್ರೆಸ್ಗೆ ಬಂದರೆ ನಾವು ಗೆಲ್ತೀವಿ ಅನ್ನೋದು ಸಿದ್ದರಾಮಯ್ಯ ಅವ್ರ ಮಾತ್ರ ಕಂಡುಬರ್ತಾ ಇದೆ. ಆದರೆ DKC ಜೊತೆಗೆ ಅಲ್ಲಿರ್ತಕ್ಕಂಥ ಒಕ್ಕಲಿಗರ ನಾಯಕರು ಏನಿದ್ದಾರೆ, ಅವ್ರು ಯಾರೂ ಕೂಡ ಸುಮಲತಾ ಅವ್ರನ್ನ ಸುಮಲತಾ ಅವರನ್ನು ಪಕ್ಷಕ್ಕೆ ಕರ್ಕೊಂಬರೋದನ್ನ ಒಪ್ತಾ ಇಲ್ಲ. ಈಗ ಸುಮಲತಾಗ ಒಂದು ರೀತಿ ಹಡಕತ್ರಿ ಏನಂದ್ರೆ, ಆ ಕಡೆ ಭಾರತೀಯ ಜನತಾ ಪಕ್ಷ JDSಗೆ ಬಿಟ್ಕೊಟ್ಟಾಗಿದೆ, ಹೆಚ್ಚು ಕಮ್ಮಿ 99% JDSಗೆ ಹೋಗಿದೆ ಮಂಡ್ಯ. ಇನ್ನಲ್ಲಿ ಬಿ ಫಾರ್ಮ್ ಕೊಡಲ್ಲ ಅಂತ ಗ್ಯಾರಂಟಿ ಆಗಿದೆ ಸುಮಲತಾ ಅವರಿಗೆ ಬಿ ಫಾರ್ಮ್ ಕೊಡಲ್ಲ ಅಂತ ಗ್ಯಾರಂಟಿ ಆಗಿದೆ. ಈ ಕಡೆ ಕಾಂಗ್ರೆಸ್ ಅವ್ರ ಕ್ಯಾಂಡಿಡೇಟ್ ಹಾಕಿದ್ರೆ ಸುಮಲತಾ ಅವರಿಗೆ ನಿಜವಾಗಲೂ ಗೆಲುವು ತುಂಬಾ ಕಷ್ಟ ಅಂತಲೂ ಗೊತ್ತಿದೆ ಸುಮಲತಾ ಅವರಿಗೆ.
ನಾನು ಇಂಡಿಪೆಂಡೆಂಟ್ ಆಗಿ ನಿಂತು ಕಳೆದ ಬಾರಿ ಗೆದ್ದಂಗೆ ಗೆಲ್ಲಕ್ಕಾಗಲ್ಲ ಅನ್ನೋದು ಕೂಡ ಗೊತ್ತಿದೆ. ಒಟ್ಟಾರೆ ಸುಮಲತಾ ಏನಾಗಿದೆ ಅಂದ್ರೆ ಒಂಥರ ಅಡಕತ್ರಿಯಲ್ಲಿ ಸಿಗಾಕೊಂಡಂಗೆ ಆಗಿದೆ ಅವರಿಗೆ ಟೋಟಲಿ. ಈ ಚುನಾವಣೆ ಮುಗಿಯೋದ್ರೊಳಗಡೆ ಮಂಡ್ಯದ ಕಾಂಗ್ರೆಸ್ ಈಗೇನು ಸ್ಟ್ರೆಂತ್ ಇತ್ತು ಆ ಸ್ಟ್ರೆಂತ್ ಏನಾಗ್ಬೋದು? ಬಂಡಾಯ ಅವರನ್ನು ಸೋಲಿಸುತ್ತಾ ಅಥವಾ ಸುಮಲತಾ ಅವರು ಈ ಬಾರಿ ಕೂಡ ಇಂಡಿಪೆಂಡೆಂಟ್ ಆಗಿ ಗೆಲ್ತಾರೆ? ಯಾಕೆಂದ್ರೆ ಅಂಬರೀಷ್ ಎಷ್ಟೋ ಸರಿ ಆದರೆ ಗೆದ್ದ ಅಂದರೆ ಇಂಡಿಪೆಂಡೆಂಟ್ ಆಗಿಲ್ಲ, ಹೆಚ್ಚು ಜನ ಶಾಸಕರನ್ನ ಜೆ ಡಿ ಎಸ್ ಹೊಂದಿದ್ರು ಕೂಡ ಮಂಡ್ಯದಲ್ಲಿ ಅಂಬರೀಷ್ ಎಂ ಪಿ ಆಗಿ ಆಯ್ಕೆ ಆಗಿದ್ದಾರೆ. ಜೊತೆಗೆ ಎಲ್ಲ ಸ್ಟಾರ್ ನಟರು ಅವ್ರ ಪರವಾಗಿ ಒಂದು ಪ್ರಚಾರವನ್ನು ಮಾಡ್ತಾರೆ. ಈ ಸರಿ ಕೂಡ ಮತ್ತೆ ಅದೇ ರೀತಿ ಸ್ವಾಭಿಮಾನದ ಎಳೆಯನ್ನು ಇಟ್ಕೊಂಡು ನನಗೆ ಅನ್ಯಾಯ ಆಗಿದೆ, ಬಿ ಜೆ ಪಿ ನನಗೆ ಮೋಸ ಮಾಡಿದೆ ಅಂತೇಳಿ ಕಣ್ಣೀರು ನಿಡ್ತಾ ಓಟನ್ನು ಕೇಳ್ತಾರೆ. ಒಂದು ವೇಳೆ ಆ ಥರ ಓಟನ್ನು ಕೇಳಿದರೆ ಜನ ಈ ಸರಿ ಅವರಿಗೆ ಮತವನ್ನು ಕೊಡ್ತಾರ? ಅಥವಾ ಜೆ ಡಿ ಎಸ್ ಈ ಸರಿ ಕಮ್ಬ್ಯಾಕ್ ಮಾಡುತ್ತಾ? ಅಥವಾ ಕಾಂಗ್ರೆಸ್ ಹೇಗಿದ್ರು 7 ಜನ ಎಂ ಎಲ್ ಎಗಳಿದ್ದಾರೆ, ಕಾಂಗ್ರೆಸ್ ಮಧುಮಾದೇಗೌಡರ ಅಥವಾ ತೆಲುವರಾಯ ಸ್ವಾಮಿನ ಅಥವಾ ಇನ್ನೊಬ್ಬರನ್ನ ಯಾರನ್ನ ಕ್ಯಾಂಡಿಡೇಟ್ ಮಾಡಿ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಿದರೆ ಕಾಂಗ್ರೆಸ್ ಗೆಲ್ಲುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟಲ್ಲಿ ತಿಳಿಸಿ. ಮಂಡ್ಯ ಈ ಸರಿ ಏನಾಗುತ್ತೆ, ಯಾರ ಕೈಗೆ ಅಧಿಕಾರ ಹೋಗುತ್ತೆ, ಕಾಂಗ್ರೆಸ್ ಬಂದಿರತಕ್ಕಂಥ ಅವಕಾಶವನ್ನು ಮತ್ತೆ ಕಳ್ಕೊಳ್ತಾ ಅಥವಾ ಒಕ್ಕಲಿಗ ಮತ್ತೆ ಇದು ಏನು ಜಾತಿ ಸಂಘರ್ಷದಲ್ಲಿ ಕಾಂಗ್ರೆಸ್ ಮತ್ತೆ ತನ್ನ ಹಿಡಿತವನ್ನ ಕಳ್ಕೊಳ್ತಾ ಮಂಡ್ಯದಲ್ಲಿ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮರೆಯದೇ ಕಮೆಂಟ್ ಮಾಡಿ. ಜೊತೆಗೆ ವಿಡಿಯೋವನ್ನು ಸಾಧ್ಯವಾದಷ್ಟು ಗ್ರೂಪ್ ಶೇರ್ ಮಾಡಿ, ಲೈಕ್ ಮಾಡಿ, ಮರೆಯದೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.